ಬಾಗಲಕೋಟೆಯಲ್ಲಿ ವೈರಲ್ ಸೋಂಕಿಗೆ ಮಕ್ಕಳ ನರಳಾಟ ಮಕ್ಕಳಲ್ಲಿ ಉಸಿರಾಟದ ತೊಂದರೆ ನೆಗಡಿ ಕೆಮ್ಮು ಜ್ವರ ವಿಪರೀತವಾಗಿ ಕಾಡ್ತಾ ಇದೆ 20 ದಿನದಲ್ಲಿ 500 ಕ್ಕೂ ಹೆಚ್ಚು ಮಕ್ಕಳಲ್ಲಿ ವೈರಲ್ ಇನ್ಫೆಕ್ಷನ್ ಕಾಣಿಸಿಕೊಂಡಿದೆ ಬಾಗಲಕೋಟೆ ಸರ್ಕಾರಿ ಆಸ್ಪತ್ರೆಗಳು ಬಹುತೇಕ ಭರ್ತಿಯಾಗಿರೋದನ್ನು ಕೂಡ ಕಾಣಿಸಿಕೊಳ್ಳಬಹುದಾಗಿದೆ ಸದ್ಯ ಬೆಡ್ಗಳು ಭರ್ತಿಯಾಗಿರೋ ಹಿನ್ನೆಲೆಯಲ್ಲಿ ಹೊಸದಾಗಿ ಬರುವಂತಹ ಮಕ್ಕಳೇನಿದ್ದಾರೆ ಅನಾರೋಗ್ಯ ಪೀಡಿತ ಮಕ್ಕಳು ಅವರಿಗೆ ಅಲ್ಲಿ ಬೆಡ್ ಸಿಗಲಾರದಂತಹ ಸಮಸ್ಯೆ ನಿರಂತರವಾಗಿ ನೆಗಡಿ ಕೆಮ್ಮು ಜ್ವರ ಮತ್ತು ಉಸಿರಾಟದ ಸಮಸ್ಯೆ ಈ ಮಕ್ಕಳನ್ನ ಕಾಡಲು ಆರಂಭಿಸಿದೆ ಇದೊಂದು ಹೊಸ ರೀತಿಯ ವೈರಲ್ ಫೀವರ್ ಆಗಿದ್ದು ಇದರಿಂದ ಯಾರು ಆತಂಕಕ್ಕೆ ಒಳಗಾಗೋದು ಬೇಡ ಅಂತಿದ್ರು ಕೂಡ ಈ ಪರಿಪ್ರಮಾಣದಲ್ಲಿ ಇದು ಸ್ಪ್ರೆಡ್ ಆಗ್ತಾ ಇರೋದು ಟೆನ್ಷನ್ ಗೆ ಕಾರಣವಾಗ್ತಿದೆ ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ಮಕ್ಕಳಲ್ಲಿ ವೈರಲ್ ಸೋಂಕು ಕಾಣಿಸಿಕೊಂಡಿದೆ ವೈರಲ್ ಇನ್ಫೆಕ್ಷನ್ ನಡುವೆ ಡೆಂಗ್ಯೂ ಜ್ವರದ ಕಾಟ ಬೇರೆ ಒಂದು ತಿಂಗಳಲ್ಲಿ 158 ಜನರಲ್ಲಿ 158 ಮಕ್ಕಳಲ್ಲಿ ಡೆಂಗ್ಯೂ ಜ್ವರ ಪತ್ತೆಯಾಗಿದೆ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಭರ್ತಿಯಾಗಿದೆ ಒಂದು ಕಡೆಯಲ್ಲಿ ಡೆಂಗ್ಯೂ ಜ್ವರದ ಹಾವಳಿ ಮಗದೊಂದು ಕಡೆಯಲ್ಲಿ ಈ ವೈರಲ್ ಇನ್ಫೆಕ್ಷನ್ ಇದೆಲ್ಲದರ ಮಧ್ಯೆ ಆತಂಕಕ್ಕೆ ಒಳಗಾಗಿರತಕ್ಕಂತಹ ಪೋಷಕರು ಸಣ್ಣ ಜ್ವರ ಕಾಣಿಸಿಕೊಂಡರೂ ಕೂಡ ಕ್ವಿಕ್ ಆಗಿ ಆಸ್ಪತ್ರೆಗಳತ್ತ ಮುಖ ಮಾಡ್ತಾ ಇದ್ದಾರೆ ಇದರ ಪರಿಣಾಮವಾಗಿ ಆಸ್ಪತ್ರೆಗಳ ಬೆಡ್ಗಳು ಬಹುತೇಕ ಭರ್ತಿಯಾಗಿವೆ ಮೂರನೇ ಅಲೆ ಆತಂಕದ ನಡುವೆಯೂ ಇದೀಗ ಕಲಬುರಗಿಯಲ್ಲಿ ಮಕ್ಕಳಲ್ಲಿ ಡೆಂಗ್ಯೂ ಹಾಗೂ ವೈರಲ್ ಇನ್ಫೆಕ್ಷನ್ ನಿಂದ ಜ್ವರ ಹಾಗೂ ಇನ್ನಿತರ ಕಾಯಿಲೆಗಳಿಗೆ ಮಕ್ಕಳು ತುತ್ತಾಗ್ತಾ ಇದ್ದಾರೆ ಹೀಗಾಗಿ ಸದ್ಯ ನಾವೀಗ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿರುವಂತಹ ಮಕ್ಕಳ ಒಂದು ನಿಗಾ ಘಟಕದಲ್ಲಿದ್ದೇವೆ ಇಲ್ಲಿ ನೋಡ್ತಾ ಇದ್ದೀರಾ ಬಹುತೇಕ ಮಕ್ಕಳು ಏನಂದ್ರೆ ಈಗಾಗಲೇ ಒಂದಿಷ್ಟು ಜನ ಡೆಂಗ್ಯೂನಿಂದ ಇಲ್ಲಿ ದಾಖಲಾಗಿದ್ದೆ ಆದರೆ ಇನ್ನೊಂದಿಷ್ಟು ಜನ ವೈರಲ್ ಇನ್ಫೆಕ್ಷನ್ ನಿಂದ ಹೆಚ್ಚಾಗ್ತಿ ದಾಖಲಾಗ್ತಾ ಇದ್ದಾರೆ ಕಲಬುರಗಿಯ DHO ಅವರು ಕೊಟ್ಟಂತಹ ಮಾಹಿತಿ ಪ್ರಕಾರ ಒಟ್ಟು 158 ಮಕ್ಕಳಲ್ಲಿ ಈಗಾಗಲೇ ಡೆಂಗ್ಯೂ ಪಾಸಿಟಿವ್ ಪ್ರಕರಣಗಳು ಒಂದೇ ತಿಂಗಳಲ್ಲಿ ಈಗಾಗಲೇ ಪತ್ತೆಯಾಗಿದ್ದು ಅದೇ ರೀತಿಯಾಗಿ ವೈರಲ್ ಇನ್ಫೆಕ್ಷನ್ ನಿಂದ ಹಲವು ಮಕ್ಕಳಲ್ಲು ಬಳಲ್ತಾ ಇದ್ದಾರೆ ಅಂತ ಈಗಾಗಲೇ ಖುದ್ದು DHO ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಮ್ಮ ಏನಾಗಿದ್ರಮ್ಮ ಉರಿ ಅವು ಸರ್ದಿ ಕೆಮ್ಮಾಗ್ಯದ್ರಿ ಸರ್ ಹಂಗಾಗಿ ಅವು ಏನೋ ಡೊಂಗು ಜ್ವರ ಅಂತ ಬಂದವ ಅದು ಇದು ಟೆಸ್ಟಿಗೆ ಕಳಿಸ್ಲಾಗತ್ತಾರ ಅದು ಇದು ಮಾಡಿಸ್ಕೊಂಡು ಹೊಂಟೀವಿ ಈಗ ಮೊದಲಿನಕಾಯಿ ಈಗೀಗ ಸ್ವಲ್ಪ ಆರಾಮನ ಅಂದರೆ ಇಲ್ಲಿನ ಪೋಷಕರು ಹೇಳ್ತಾ ಇದ್ದಾರೆ ಈ ಮಗುವಿಗೆ ಏನಂದ್ರೆ ಡೆಂಗ್ಯೂ ಕಾಯಿಲೆ ಆಗಿದೆ ಹೀಗಾಗಿ ಒಂದು ಆಸ್ಪತ್ರೆಗೆ ದಾಖಲಾಗಿರೋದಾಗಿ ಹೇಳ್ತಾ ಇದ್ದಾರೆ ಪೋಷಕರು ಇದ್ದಾರೆ ಅವ್ರನ್ನ ಕೂಡ ಮಾತಾಡ್ತೀನಿ ಅಮ್ಮ ಏನಾಗಿದೆ ಅಮ್ಮ ಮಗುವಿಗೆ ನಮ್ಮ ಮಗುವಿಗೆ ಉರಿ ಹೊಂಟಾವ ನೋಡ್ರಿ ಹ್ಞೂ ಎಷ್ಟು ದಿನ ಆಯ್ತು ರೀ ಈಗ 5 ದಿನ ಆಯ್ತು ರೀ ಹ್ಞೂ ಉರಿ ಹೊಂಟಾವ್ರಿ ಯಾಳೆ ಬಿಟ್ಟು ಯಾಳೆ ಹೊಟ್ಟೆ ಕಡಿಗಿರ್ತ ರೀ ಹ್ಞೂ ತ್ರಾಸ ಆಗುತ್ತೆ ರೀ ಟೊಂಕ ನಿಸುತ್ತ ತೆಲ್ಲಿಸುತ್ತ ಈಗ ಇಲ್ಲೇ ಮೊದಲು ಇಲ್ಲೇ ತೋರಿಸಿದ್ರ ಇನ್ನು ಮತ್ತೇನಾದ್ರೂ ಟೆಸ್ಟ್ ಅದು ಮಾಡಿ ನಾಳೆನಾಗ ತೋರಿಸಿದ್ರಿ 2 ದಿವಸ ಇಲ್ಲಿ 4 ದಿನ ಆಯ್ತು ರೀ ಇವತ್ತು ಕಡಿಮೆ ಆಗಲಾರ್ದಕ್ಕೆ ಇಲ್ಲಿ ಬಂದಿದ್ರು ಹೋಗಿ ಅವರ ಚಿಟ್ಟಿ ಕೊಟ್ಟರೆ ಬರ್ರಿ ಅಂದ್ರೆ ಇವರು ಆಳಂದಿಂದ ಬಂದಿದ್ದು ಬಹುತೇಕವಾಗಿ ಅಂದ್ರೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿಗೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ರೆ ಇನ್ನೊಂದಿಷ್ಟು ಜನ ಪೋಷಕರು ಇದ್ದಾರೆ ಅವ್ರನ್ನ ಕೂಡ ಕೇಳೋಣ ಮೇಡಮ್ ಏನಾಗಿತ್ರಿ ಜ್ವರ ಬಂದವರು ಅಷ್ಟೇ ಎಷ್ಟು ದಿನ ಆಯ್ತು ಮೇಡಮ್ ನಿನ್ನೆನೆ ಬಂದಿವಿ ಏನಾದ್ರೂ ಟೆಸ್ಟ್ ಏನಾದ್ರು ಮಾಡ್ತಿದ್ರ ಟೆಸ್ಟ್ ವೈರಲ್ ಇನ್ಫೆಕ್ಷನ್ ಅಂತ ಇದ್ರ ಡೆಂಗ್ಯೂ ಆಗಿದೆ ಅಂತ ಇಲ್ಲ ಇಲ್ಲ ಏನೂ ಇಲ್ಲರಿ ಬರೇ ನಾರ್ಮಲ್ ಜ್ವರ ಬಂದವ್ರಿ ಇದು ಮಲೇರಿಯಾದು ಟೆಸ್ಟ್ ಮಾಡ್ಸರಿ ನೆಗೆಟಿವ್ ಬಂದವ್ರು ನೆಗೆಟಿವ್ ಅಂದ್ರೆ ಸದ್ಯ ವೈರಲ್ ಇನ್ಫೆಕ್ಷನ್ ಒಂದು ಕಡೆ ಕರೋನಾದ ಆತಂಕ ಇನ್ನೊಂದು ಕಡೆ ವೈರಲ್ ಇನ್ಫೆಕ್ಷನ್ ಹಾಗೂ ಡೆಂಗ್ಯೂ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದ್ರಿಂದ ಕಲಬುರಗಿ ಜಿಲ್ಲೆಯ ಪೋಷಕರಲ್ಲಿ ಇದು ತೀವ್ರ ಆತಂಕಕ್ಕೆ ಕಾರಣವಾಗಿದೆ ಕ್ಯಾಮರಾ ಪರ್ಸನ್ ಮನೀಷನಿಗೆ ಪ್ರವೀಣ್ ರೆಡ್ಡಿ ಪಬ್ಲಿಕ್ ಟಿವಿ ಕಲಬುರಗಿ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಬಹುತೇಕ ಬೆಡ್ಗಳು ಭರ್ತಿಯಾಗಿವೆ ಹೀಗಾಗಿ ಬೆಡ್ಗಳಿಲ್ಲ ದಯವಿಟ್ಟು ಸಹಕರಿಸಿ ಎನ್ನುವಂತಹ ಬೋರ್ಡ್ಗಳು ಕೂಡ ರಾರಾಜಿಸ್ತಾ ಇದೆ ಕಳೆದ 15 ದಿನಗಳಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ 222 ಮಕ್ಕಳು ಚಿಕಿತ್ಸೆ ಪಡೆದಿದ್ದಾರೆ ಖಾಸಗಿ ಆಸ್ಪತ್ರೆಯಲ್ಲಿ 146 ಮಕ್ಕಳು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ ಅದೇ ಆದಷ್ಟು ಈಗ ಮಕ್ಕಳಿಗೆ ಹೊರಗಡೆ ಬಿಡೋದು ಕಡಿಮೆ ಮಾಡಬೇಕು ನೀರಾಗ ಗಾಳಿಗೆಲ್ಲ ಆಡಕ್ಕೆ ಬಿಡಬಾರ್ದು ಕಾದಾರಿದ ನೀರೇ ಕುಡಿಸ್ಬೇಕು ಸ್ವಲ್ಪ ಕಷಾಯ ಅಂತವೆಲ್ಲ ಕೊಡ್ತಾ ಇದ್ರೆ ಒಳ್ಳೆಯದು ಹೊರಗಡೆ ತಿಂಡಿ ಅವೆಲ್ಲ ತಿನ್ನೋದು ಸ್ವಲ್ಪ ಕಡಿಮೆ ಮಾಡಬೇಕು ಅಷ್ಟು ಆದಷ್ಟು ಬಿಸಿನೀರು ಕುಡಿದು ಇದನ್ನು ಈಗ ಮಳೆಯಲ್ಲ ಯೂಶ್ವಲಿ ಮಾನ್ಸೂನಲ್ಲಿ ಮತ್ತು ವೈರಲ್ ನ್ಯೂಮೋನಿಯಾ ವೈರಲ್ ಇನ್ಫೆಕ್ಷನ್ಸ್ ಜಾಸ್ತಿ ಹಾಂ ಈ ವರ್ಷ ಸ್ವಲ್ಪ ಜಾಸ್ತಿ ಇದೆ ಯಾಕಂದ್ರೆ ಹೋದ ವರ್ಷ ಲಾಕ್ಡೌನ್ ಇತ್ತಲ್ಲ ಲಾಕ್ಡೌನ್ ಟೈಮಲ್ಲಿ ಯಾರೂ ಅಷ್ಟು ಇದು ಹೊರಗೆ ಆಟಾಡಿಲ್ಲ ಈಗ ಸ್ಟಾರ್ಟ್ ಈಗ ಮಳೆ ಒಂದು ಜಾಸ್ತಿ ಆಗ್ತಾಯಿದೆ ಇವಾಗ ಮನ ಇದರದ್ದು ಸೈಕ್ಲೋನ್ ಎಫೆಕ್ಟ್ ಒಂದಾಗಿ ಸ್ವಲ್ಪ ವೈರಲ್ ನ್ಯೂಮೋನಿಯಾ ಜಾಸ್ತಿ ಇದು ಉಸಿರಾಟದ ಸಮಸ್ಯೆ ಆಗಿರ್ಬೋದು ಜ್ವರ ಆಗಿರ್ಬೋದು ಕೆಮ್ಮು ನೆಗಡಿ ಸಾಕಷ್ಟು ಸಮಸ್ಯೆಗಳಿಂದ ಕೊಪ್ಪಳ ಜಿಲ್ಲೆಯ ಮಕ್ಕಳು ಬಳಲ್ತಾ ಇದ್ದಾರೆ ಅಂತ ಹೇಳ್ಬೋದು ನಾವು ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ ಕೊಪ್ಪಳ ಜಿಲ್ಲೆಯ ಜಿಲ್ಲಾಸ್ಪತ್ರೆ ಈಗ ಬೆಡ್ನ ಜಿಲ್ಲಾಸ್ಪತ್ರೆಯಲ್ಲಿ ಇದ್ವಿ ನೋಡ್ತಾ ಇರೋದು ಮಕ್ಕಳು ಸಾಕಷ್ಟು ಅಂದರೆ ನಿಮ್ಮ ವೈರಲ್ ರೀತಿ ಏನಂದರೆ ಕಾಣಿಸ್ಕೊಳ್ತಾ ಇದೆ ಇದು ಒಂದು ವಿಚಿತ್ರವಾದ ಕಾಯಿಲೆ ಅಂತೇಳಿ ಡಾಕ್ಟರ್ ಹೇಳ್ತಾರೆ ಈ ಒಂದು ವಾರಗಳ ಕಾಲ
ಏನಂದ್ರೆ ಅವ್ರಿಗೆ ಚಿಕಿತ್ಸೆ ಪಡಬೇಕಂತ ಅನಿವಾರ್ಯ ಆಗಿದೆ. ಮಕ್ಕಳ ಮೇಲೆ ಡೆಂಗು ಆಗಿರ್ಬೋದು ಮತ್ತು ಜ್ವರ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆ ಸೇರಿದಂತೆ ಖಾಸಗಿ ಆಸ್ಪತ್ರೆಗಳು ಮಕ್ಕಳ ಆಸ್ಪತ್ರೆಗಳೆಲ್ಲ ಫುಲ್ ಆಗಿದೆ ಅಂತ ಹೇಳೋದು, ಹೌಸ್ ಫುಲ್ ಆಗಿದೆ ಅಂತೇಳಿ ಸಾಕಷ್ಟು ಕಡೆ ಬೋರ್ಡ್ಸ್ ಹಾಕಿದ್ದಾರೆ. ಪಾಲಕರು ಅವ್ರ ಜೊತೆಗೆ ಮಾತಾಡ್ತಾನೆ ಯಾವ ಏನು ಕಾರ್ಯ. ಹಾಂ ಸರ್, ಈಗ ಬಂದು ಎಷ್ಟು ದಿನ ಆಯಿತು, ಏನು ಸಮಸ್ಯೆ ಇದೆ ನಿಮ್ಮ ಮಕ್ಕಳಿಗೆ? ಡೆಂಗ್ಯೂ ಜ್ವರ ಅಂತ ಹೇಳ್ತಾ ಇದ್ದಾರೆ ಸರ್, ಈಗ 3 ದಿವಸ ಆಯ್ತು ಅಡ್ಮಿಟ್ ಮಾಡಿ ಸರ್ ಇಲ್ಲಿ ಆಸ್ಪತ್ರೆಯಲ್ಲಿ. ಆರಾಮಾಗ್ಯಾರ? ಹಾಂ ಸರ್, ಸ್ವಲ್ಪ ಸುಧಾರಿಸ ಸರ್, ಇನ್ನೂ ಇರೋ ಅಂತ ಹೇಳಿದ್ದಾರೆ ಸರ್. ವೈದ್ಯರು ಇದೆ ನಮ್ಮ ಜೊತೆ, ಮಾತಾಡೋಣ ಅವ್ರ ವೈದ್ಯರ ಜೊತೆ ಮಾತಾಡ್ಸೋಣ. ಸರ್, ಏನು ಸಮಸ್ಯೆ ಆಗ್ತಾ ಇದೆ? ಸಾಕಷ್ಟು ಏನಪ್ಪ ಅಂದರೆ ಈಗ ಅಲೆ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ, ಏನು ಸರ್? ಏನಿಲ್ಲ, ಜಾಸ್ತಿ ಜ್ವರ ಕೆಮ್ಮು ನೆಗಡಿ ಅಂತೇಳಿ ಜಾಸ್ತಿ ಜನ ಬರ್ತಾ ಇದ್ದಾರೆ, ಅದು ಬಿಟ್ಟರೆ ಡೆಂಗ್ಯೂ ಕೇಸಸ್ ಜಾಸ್ತಿ ಆಗಿದೆ. ಕೊರೋನಾ 3ರಲ್ಲಿ ಬರ್ತಾ ಅಂತ ಹೇಳ್ತಿದ್ರು, ಆ ಒಂದು ಪರಿಣಾಮ ಬೀರ್ತಾ ಇದೆ, ಏನು ಸರ್? ಮತ್ತೆ ಪಾಸಿಟಿವ್ ಏನು ಕೇಸ್ ದಾಖಲಾಗ್ತದೆ? ಇವಾಗೆಲ್ಲ ನಾವೆಲ್ಲ ಕೋವಿಡ್ ಪರೀಕ್ಷೆ ಎಲ್ಲ ಮಾಡ್ತಾ ಇದ್ದೀವಿ, ಬಟ್ ಯಾವುದು ಪಾಸಿಟಿವ್ ಅಂತ ಬಂದಿಲ್ಲ. ಆಸ್ಪತ್ರೆಗೆಲ್ಲ ಫುಲ್ ಅಂತ ಏನಂದ್ರೆ ಸರ್ಕಾರಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ಎಲ್ಲ ಮಕ್ಕಳಿಂದ ತುಂಬಿ ತುಳುತ್ತಾ ಇದೆ ಸರ್. ಈಗ ನೀವು ಸಹ ಅಂದ್ರೆ ಸಗ ಆಸ್ಪತ್ರೆಯಲ್ಲಿ ಡಬಲ್ ಮಾಡಿ ಸರ್ ಈಗ ಆಸ್ಪತ್ರೆ. ಇಲ್ಲ, ಯಾವಾಗ್ಲೂ ಇಷ್ಟೇ ಇರುತ್ತೆ ಇಲ್ಲಿ ಪೇಷಂಟ್ಗಳು, ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಹಂಗೇನಿಲ್ಲ. ಬಟ್ ಇವಾಗ ಜ್ವರ ಕೆಮ್ಮು ನೆಗಡಿ ಬರೋ ಪೇಷಂಟ್ಗಳು ಜಾಸ್ತಿ ಆಗಿದೆ, ಡೆಂಗ್ಯೂ ಕೇಸಸ್ ಜಾಸ್ತಿ ಆಗಿದೆ. ಇದೇನಂದ್ರೆ ವೈದ್ಯರ ಮಾತಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಮುಗಣಗತಿ, ಪಬ್ಲಿಕ್ ಟಿವಿ, ಕೊಪ್ಪಳ. ಧಾರವಾಡದಲ್ಲಿ 100ಕ್ಕೂ ಹೆಚ್ಚು ಮಕ್ಕಳು ಜ್ವರ, ನೆಗಡಿ, ಕಫ ಇಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. 6 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದು ಆತಂಕಕ್ಕೆ ಕಾರಣವಾಗಿದೆ. ಬಹುತೇಕ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಕ್ಕಳು ದಾಖಲಾಗಿದ್ದು ಬೆಡ್ಗಳು ಭರ್ತಿಯಾಗಿವೆ. ಸೊ ಧಾರವಾಡದಲ್ಲಿ ಈಗಾಗಲೇ 100ಕ್ಕೂ ಹೆಚ್ಚು ಮಕ್ಕಳು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಎಲ್ಲರಲ್ಲೂ ಕೂಡ ಜ್ವರ, ಕಫ, ನೆಗಡಿಯಂತಹ ಸಮಸ್ಯೆಗಳೇ ಬಾಧಿಸ್ತಾ ಇದೆ. ಅದರಲ್ಲೂ ಕೂಡ 6 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಲ್ಲೇ ಹೆಚ್ಚು ಈ ರೀತಿಯ ವೈರಲ್ ಫೀವರ್ ಕಾಣಿಸ್ಕೊಳ್ತಾ ಇರೋದು ಆತಂಕಕ್ಕೆ ಕಾರಣವಾಗ್ತಾ ಇದೆ.